ರಾಜ್ಯದ ಹಲವೆಡೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ ಬೆಂಗಳೂರು ಸೇರಿ ವಿವಿಧೆಡೆ ಲೋಕಾಯುಕ್ತ ದಾಳಿ ನಡೆಸಿರುವುದು ಅಕ್ರಮ ಆಸ್ತಿ ಗಳಿಕೆಯ ಆರೋಪದ ಹಿನ್ನೆಲೆ ಲೋಕಾಯುಕ್ತ ಬೆಳ್ಳಂಬೆಳಿಗೆಯೇ ಈ ದಾಳಿ ನಡೆಸಿದೆ ಬೆಂಗಳೂರಿನ ಪುರಂನಲ್ಲಿ ಲೋಕಾಯುಕ್ತ ದಾಳಿ ನಡೆಸಿರೋದು ಬೆಂಗಳೂರು ಪೂರ್ವ ತಹಶೀಲ್ದಾರ್ ಅಜಿತ್ ರೈಗೆ ಸೇರಿದ ಹತ್ತು ಕಡೆಗಳಲ್ಲಿ ಲೋಕಾಯುಕ್ತ ಇವತ್ತು ಬೆಳಗ್ಗೆ ದಾಳಿ ನಡೆಸಿದೆ ಅಜಿತ್ ರೈ ನಿವಾಸ ಇತರೆ ಹತ್ತು ಸ್ಥಳಗಳಲ್ಲಿ ಅಧಿಕಾರಿಗಳು ಶೋಧ ಕಾರ್ಯದಲ್ಲಿ ತೊಡಗಿದ್ದಾರೆ ಬೆಳಂಬಳಗ್ಗೆ ಲೋಕಾಯುಕ್ತ ದಾಳಿ ನಡೆಸೋದರ ಮೂಲಕ ಶಾಕ್ ಕೊಟ್ಟಿರೋದು ಬೆಂಗಳೂರು ಪೂರ್ವ ತಹಶೀಲ್ದಾರ್ಗೆ ಸಂಬಂಧಪಟ್ಟ ಹಾಗೆ ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಈ ದಾಳಿ ನಡೆಸಿದ್ದಾರೆ ಆ ಸಂದರ್ಭದಲ್ಲಿ ಬಹಳಷ್ಟು ನಗದು ಪತ್ತೆಯಾಗಿರೋದನ್ನು ಕೂಡ ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ಸುಮಾರು ಹತ್ತು ಕಡೆಗಳಲ್ಲಿ ದಾಳಿ ನಡೆಸಿದ್ದಾರೆ ದೊಡ್ಡ ಪ್ರಮಾಣದ ನಗದೆ ಲಭ್ಯ ಆಗಿರೋ ಹಾಗಿದೆ ಸದ್ಯ ದೃಶ್ಯಗಳಲ್ಲಿ ಗೊತ್ತಾಗ್ತಿರೋ ಹಾಗಿದೆ ಬಟ್ ಈ ದಾಳಿ ಸಂದರ್ಭದಲ್ಲಿ ಏನೆಲ್ಲ ಪತ್ತೆಯಾಗಿದೆ ಯಾವೆಲ್ಲ ದಾಖಲೆಗಳು ಎಷ್ಟು ನಗದು ಪತ್ತೆಯಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚುವರಿ ಡೀಟೇಲ್ಸ್ ಸಿಗ್ತಾ ಹೋಗಬೇಕು ಇವತ್ತು ಬೆಳ್ಳಂಬೆಳಗ್ಗೆನೇ ಲೋಕಾಯುಕ್ತ ಈ ದಾಳಿಯನ್ನು ನಡೆಸಿರುವಂಥದ್ದು ಸುಮಾರು ಏಕಕಾಲದಲ್ಲಿ ಹತ್ತು ಕಡೆಗಳಲ್ಲಿ ಈ ರೀತಿಯಾಗಿ ಲೋಕಾಯುಕ್ತ ಅಧಿಕಾರಿಗಳ ತಂಡ ದಾಳಿ ನಡೆಸಿದೆ ಬೆಂಗಳೂರು ಸೇರಿದ ಹಾಗೆ ಎಂಟು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ದಾಳಿ ನಡೆಸಿರೋದು ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತಕ್ಕೆ ಅದು ಗಮನಕ್ಕೆ ಬರ್ತಿದ್ದ ಹಾಗೆ ಬೆಂಗಳೂರಿನ ಕೆ ಆರ್ ಪುರಂನಲ್ಲಿ ದಾಳಿ ನಡೆಸಿದ್ದಾರೆ ಇನ್ನು ಉಳಿದ ಹಾಗೆ ಎಂಟು ಜಿಲ್ಲೆಗಳಲ್ಲಿ ದಾಳಿ ನಡೆದಿರೋದು ಅಜಿತ್ ರೈ ತಹಶೀಲ್ದಾರ್ ಅವರ ನಿವಾಸ ಮತ್ತು ಇತರೆ ಹತ್ತು ಕಡೆಗಳಲ್ಲಿ ಲೋಕಾಯುಕ್ತ ದಾಳಿ ನಡೆಸಿ ಅಧಿಕಾರಿಗೆ ಶಾಕ್ ನೀಡಿರೋದು ಡೀಟೇಲ್ಸ್ ಕೊಡ್ತಾರೆ ಭರತ್ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಲೋಕಾಯುಕ್ತ ದಾಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಭರತ್ ವಿಜಯ್ ಏನು ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಏನು ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ಆರೋಪ ಹೊತ್ತಿರುವಂತಹ ಅಧಿಕಾರಿಗಳ ಮನೆ ಮೇಲೆ ದಾಳಿಯನ್ನು ನಡೆಸಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಏನು ಕೇರ್ಪುರಂ ವ್ಯಾಪ್ತಿಯಲ್ಲಿ ತಹಶೀಲ್ದಾರ್ ಆಗಿದ್ದಂತಹ ಅಜಿತ್ ರೈ ಅವರ ಮನೆ ಮೇಲೆ ಒಂದು ಇಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಒಂದು ದಾಳಿಯನ್ನು ನಡೆಸಿದೆ ಬೆಳಗ್ಗೆ ಈ ಒಂದು ಅಧಿಕಾರಿಗಳ ತಂಡ ಒಂದು ದಾಳಿಯನ್ನು ನಡೆಸುವಂತಹ ಸಂದರ್ಭ ಸಾಕಷ್ಟು ನಗದು ಪತ್ತೆಯಾಗಿರುವಂತದ್ದು ಜೊತೆಗೆ ಏನು ಅಜಿತ್ ರೈಗೆ ಸಂಬಂಧಪಟ್ಟಂತಹ ಹಲವು ಕಡೆಗಳಲ್ಲಿ ಈಗಾಗಲೇ ಒಂದು ಪರಿಶೀಲನೆಯನ್ನ ನಡೆಸ್ತಾ ಮತ್ತು ಅವರಿಗೆ ಸಂಬಂಧಪಟ್ಟಂತಹ ಆಪ್ತ ವಲಯದಲ್ಲಿ ಯಾರಿದ್ದಾರೆ ಜೊತೆಗೆ ಅವರಿಗೆ ಸಂಬಂಧಪಟ್ಟಂತಹ ಖಾತೆಗಳಿರ್ಬೋದು ಮತ್ತು ಅವರು ಯಾವ ಮೂಲದಿಂದ ಹಣ ಬರ್ತಿತ್ತು ಮತ್ತು ಚರಾಸ್ತಿ ಮತ್ತು ಸ್ಥಿರಾಸ್ತಿಗಳ ಬಗ್ಗೆ ಈಗಾಗಲೇ ಇಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಒಂದು ಮಾಹಿತಿಯನ್ನು ಕಲೆಯಾಗ್ತಿದೆ ಇದೊಂದು ಆದರೆ ಮತ್ತೊಂದು ಕಡೆ ಏನು ರಾಜ್ಯಾದ್ಯಂತ ಸುಮಾರು ಹತ್ತು ಕಡೆಗಳಲ್ಲಿ ಏನು ಚಿಕ್ಕಬಳ್ಳಾಪುರ ಇರ್ಬೋದು ಬಾಗಲಕೋಟೆ ಇರ್ಬೋದು ಚಿಕ್ಕಮಗಳೂರು ಇರ್ಬೋದು ಹೀಗೆ ಸಾಕಷ್ಟು ಕಡೆಗಳಲ್ಲಿ ಈ ಒಂದು ಅಧಿಕಾರಿಗಳ ತಂಡ ಏನು ನಿಯೋಜಿತವಾಗಿ ಒಂದು ಪ್ಲಾನ್ ಅನ್ನು ಮಾಡಿ ಬೆಳ್ಳಂಬಳಗ್ಗೆ ಈ ಒಂದು ದಾಳಿಯನ್ನು ನಡೆಸಿದ್ದಾರೆ ಜೊತೆಗೆ ಎಲ್ಲ ಕಡೆಗಳಲ್ಲೂ ಕೂಡ ಈಗಾಗಲೇ ಒಂದು ದಾಳಿಯನ್ನು ಕೂಡ ಮುಂದುವರೆಸಿರುವಂತಹ ಅಧಿಕಾರಿಗಳು ಈ ಒಂದು ಅಧಿಕಾರಿಗಳು ಏನು ಸರ್ಕಾರಿ ಅಧಿಕಾರಿಗಳ ಮೇಲೆ ಏನು ಆರೋಪಗಳು ಕೇಳಬಂದಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕಡತಗಳನ್ನ ಪರಿಶೀಲನೆಯನ್ನ ಮಾಡ್ತಾರೆ ಜೊತೆಗೆ ಅವರ ಸಂಬಂಧಪಟ್ಟಂತಹ ಸಂಬಂಧಿಕರ್ ಇರಬಹುದು ಇವರ ಎಲ್ಲರ ಒಂದು ಏನು ಲೆಕ್ಕಾಚಾರದ ವಿಚಾರ ಇರಬಹುದು ಮತ್ತು ಅವರ ವ್ಯವಹಾರದ ಬಗ್ಗೆ ಕೂಡ ಈ ಅಧಿಕಾರಿಗಳು ಒಂದು ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ಅಭಿಜಯ್ ಓಕೆ ಥ್ಯಾಂಕ್ ಯು ಭರತ್ ಸೊ ಒಟ್ಟಿನಲ್ಲಿ ಇದಿಷ್ಟು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತಹ ಮಾಹಿತಿ ಅಪಾರ ಪ್ರಮಾಣದಲ್ಲಿ ನಗದು ಪತ್ತೆಯಾಗಿರೋದು ಖಾತ್ರಿ ಆಗಿದೆ ದಾಳಿ ನಡೆದಿರುವಂತಹ ಸಂದರ್ಭದಲ್ಲಿ ಇನ್ನು ಉಳಿದ ಹಾಗೆ ಏನೆಲ್ಲ ದಾಖಲಾತಿಗಳು ಸಿಕ್ಕಿದೆ ಅದರ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ಅಕ್ರಮವಾಗಿ ಗಳಿಕೆ ಮಾಡಿರುವಂತಹ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಇವರ ಆದಾಯ ಎಷ್ಟಿದೆ ಬಟ್ ಇವರ ಆಸ್ತಿಯ ಗಳಿಕೆಯ ಪ್ರಮಾಣ ಏನು ಇದರಲ್ಲಿ ಅಕ್ರಮವಾಗಿ ಗಳಿಸಿರೋದೆಷ್ಟು ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತಾರ ನ್ಯೂಸ್ ジャナバラ。